ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋ ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ, ಎಡಿಟ್ ಮಾಡಿ ಆದ ನಂತರ ಹಾಕ್ತೀನಿ. ತುಂಬ ಲೇಟ್ ಕೂಡ ಆಗಬಹುದು. ಇದು ಆ್ಯಕ್ಚುಲಿ ಮಾವಿನ ಹಣ್ಣಿನ ಸೀಸನ್ನು ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ದಿನಕ್ಕೇ ನಮ್ಮೂರವರೆಲ್ಲ ಸೇರಿ ಮಾಡಿರುವಂಥ ಒಂದು ಪಾರ್ಟಿ ಆಗಿತ್ತು. ತುಂಬ ಸಖತ್ತಾಗಿ ಆಗಿತ್ತು ಅಂತ ಹೇಳ್ಬೋದು. ಮಾವಿನ ಹಣ್ಣಿನ ಪಾರ್ಟಿಯಲ್ಲಿ ಮಸಾಲೆ ಪುರಿ, ಪಾನಿಪುರಿ ಕೂಡ ಇತ್ತು. ಊರವರೆಲ್ಲರೂ ಸೇರಿದರು. ಸೊ ಮಸಾಲೆ ಪುರಿ ಒಂದೇ ಬೇಡ ಅಂತ ಹೇಳಿಬಿಟ್ಟು ಮಾವಿನ ಹಣ್ಣು ರಸಾಯನ, ಹಾಗೆಯೇ ದೋಸೆ, ಮಸಾಲೆ ಪುರಿ, ಇಷ್ಟು ಅವತ್ತಿನ ಪಾರ್ಟಿಯಲ್ಲಿ ಇತ್ತು. ಸೊ ಇದು ಈ ಪಾರ್ಟಿ ಆಗಿ ತುಂಬಾ ದಿನ ಆಯಿತು, ನನಗೆ ಎಡಿಟ್ ಮಾಡಲಿಕ್ಕೆ ಆಗಿರಲಿಲ್ಲ. ನಮ್ಮ ಊರಿಂದೇ ಪಾರ್ಟಿ, ಎಲ್ಲರೂ ಕೂಡ ಸೇರಿರ್ತಾರೆ. ಸೊ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ದೆ ಇರೋಕ್ಕೆ ಹೇಗಾಗತ್ತೆ ಅಲ್ವಾ. ಇದ್ರ ಇಲ್ಲಿ ಕೂಡ ನನ್ನ ವೀಡಿಯೋನ ತುಂಬ ಜನ ನೋಡ್ತಾರೆ, ಇಷ್ಟಪಡ್ತಾರೆ. ಸೊ ಅವರಿಗಾಗಿ ಈ ವಿಡಿಯೋ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ತಾ ಹರಟೆ ಹೊಡಿತಾ ಎಂಜಾಯ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿದ್ದರು. ಚಿಕ್ಕ ಮಕ್ಕಳು ಅವ್ರದ್ದೇ ಆಟದಲ್ಲಿದ್ದರು, ದೊಡ್ಡವರು ಏನೇನೋ ಮಾತುಕತೆಯಲ್ಲಿ ಇದ್ದರು. ಸೊ ನಾನು ಕೂಡ ಜಸ್ಟ್ ಬಂದೆ. ಹಾಗೆಯೇ ನಾನು ಮಸಾಲೆ ಪುರಿಯನ್ನು ತಿನ್ನೋ, ಒಂದು ಪ್ಲೇಟ್ ಮಸಾಲೆ ಪುರಿ ತಿನ್ನೋಷ್ಟೊತ್ತಿಗೆ ಮೈಥಿಲಿಗೆ ನಿದ್ದೆ ಬಂದ್ಬಿಡ್ತು. ಸೊ ಅವಳಿಗೆ ನಿದ್ದೆ ಮಾಡಿಸ್ಬಿಟ್ಟು ಇಲ್ಲಿ ಆರಾಮಾಗಿ ತಿಂತಾ ಇದ್ದೀನಿ. ಸೊ ದೋಸೆ ಕೂಡ ಹಾಗೆಯೇ ಆಗ್ತಾ ಇತ್ತು. ಒಂದು ಸ್ವಲ್ಪ ಹೊತ್ತು ಮಸಾಲೆ ಪುರಿ ತಿಂದು ಆದ ನಂತರ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಗೆಯೇ ದೋಸೆಯನ್ನು ಇರಿದ್ರು. ತುಂಬ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು. ದೋಸೆ, ರಸಾಯನ ಎಲ್ಲ ನಾವು ಡೈಲಿ ತಿಂತಾ ಇದ್ದರೂ ಕೂಡ ಅದೇನೋ ಒಂಥರ ಊರವ್ರ ಜೊತೆ ಎಲ್ಲ ಸೇರಿಕೊಂಡು ಕತೆ ಹೇಳ್ತಾ ಎಂಜಾಯ್ ಮಾಡ್ತಾ ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ. ನಾನಂತೂ ಎಷ್ಟೋ ದಿನ ಆದಮೇಲೆ ನಮ್ಮ ಊರವ್ರನ್ನೆಲ್ಲ ಭೇಟಿ ಆಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಒಂದು 2 ವರ್ಷದಿಂದ ಯಾವುದೇ ಕಾರ್ಯಕ್ಕೆಲ್ಲ ನಾನು ಅಟೆಂಡ್ ಮಾಡಿರಲಿಲ್ಲ. ಸೊ ಯಾರನ್ನೂ ಕೂಡ ಮೀಟ್ ಮಾಡಲಿಕ್ಕೆ ಆಗಿರಲಿಲ್ಲ, ಅಂದರೆ ಇಷ್ಟು ಹತ್ತಿರದಿಂದ ಮೀಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಹಾಗೆಯೇ ಇಲ್ಲಿ ಒಂದು ಸಣ್ಣ ಗೇಮ್ ಆಡೋಣ ಅಂತ ಹೇಳಿಬಿಟ್ಟು ದಂಶರಚನ ಆಡ್ತಾ ಇದ್ವಿ. ಮೈಥಿಲಿನ ಮಲಗಿಸಿದ್ರಿಂದ ನಂಗೊಂದು ಸ್ವಲ್ಪ ಟೈಮ್ ಸಿಕ್ತು ಎಲ್ಲರ ಜೊತೆ ಬೇರೆಯೋದಕ್ಕೆ ಅಂತಲೇ ಹೇಳ್ಬೋದು. ಸೊ ಅವಳು ಎಚ್ಚರ ಆಗಿದ್ದರೆ ಖಂಡಿತ ಇದ್ಯಾವುದು ಆಗ್ತಿರ್ಲಿಲ್ಲ, ಯಾಕೆಂದರೆ ಅವಳು ನನ್ನನ್ನು ತುಂಬ ಹಚ್ಕೊಂಡಿದ್ದಾಳೆ, ಯಾರ ಹತ್ರನೂ ಹೋಗೋದಿಲ್ಲ. ಸೊ ನಾನೇ ಎತ್ಕೊಂಡು ಈ ಥರ ಎಲ್ಲ ಆಟ ಎಲ್ಲ ಆಡಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಅವಳು ಮಲಗಿದ್ರಿಂದ ನಂಗೊಂದು ಸ್ವಲ್ಪ ಟೈಮು ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು. ದಂಶರಸ್ ಕೂಡ ತುಂಬ ಚೆನ್ನಾಗಿ ಆಡಿದ್ವಿ ಎಲ್ಲರೂ ಸೇರಿ. ಹಾಗೆಯೇ ಇಲ್ಲಿ ಕೆಲವರು ಮಸಾಲೆ ಪುರಿಯನ್ನು ತಿಂತಾಯಿದ್ರು, ಕೆಲವರು ಮಾತಾಡ್ತಾಯಿದ್ರು, ನಾವೆಲ್ಲ ಆಟ ಆಡ್ತಾ ಇದ್ವಿ. ಪಾಪ ದೋಸೆ ಎರಿಯೋರು ದೋಸೆ ಎರಿತಾ ಇದ್ದರು. ಹೀಗೆ ಅವ್ರವ್ರ ಕೆಲಸ, ಅವ್ರವ್ರ ಎಂಜಾಯ್ಮೆಂಟಲ್ಲಿ ಅವ್ರವ್ರು ಬ್ಯುಸಿ ಇದ್ದರು. ನನಗಂತೂ ಸಖತ್ ಖುಷಿ ಆಗಿಬಿಟ್ಟಿತ್ತು, ಎಷ್ಟೋ ದಿನದ ನಂತರ ಎಲ್ಲರನ್ನೂ ಮೀಟ್ ಮಾಡಿರೋದು, ಈ ಥರ ಆಟ ಆಡಿರೋದು. ಒಂಥರ ನಮ್ಮದೇ ಡೈಲಿ ರುಟೀನಲ್ಲಿ ಇದ್ದು ಸ್ವಲ್ಪ ಬೇಜಾರಾಗಿರ್ತಿತ್ತು. ಇದೊಂದು ಸಣ್ಣ ಚೇಂಜಸ್ ಅಂತ ಹೇಳ್ಬೋದು. ದಂಶರಸ್ ಆಟ ಅಂದರೆ ಎಲ್ರಿಗೂ ಗೊತ್ತಿರ್ಬೋದು. ಎರಡು ಪಾರ್ಟಿಯನ್ನು ಮಾಡಿರ್ತಾರೆ. ಒಂದು ಪಾರ್ಟಿಯವರು ಒಂದು ಫಿಲ್ಮ್ ಹೆಸರನ್ನು ಹೇಳ್ತೀವಿ, ಅದಕ್ಕೆ ಮತ್ತೊಂದು ಅಪೋಸಿಟ್ ಪಾರ್ಟಿಯವರು ಆ್ಯಕ್ಟ್ ಮಾಡಿ ತೋರಿಸ್ಬೇಕು. ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿ ತೋರಿಸಿದ್ರೆ ಅವರಿಗೆ, ಆ ಪಾರ್ಟಿಯವರಿಗೆ ಗೊತ್ತಾದರೆ ಒಂದು ಪಾಯಿಂಟ್ ಬರುತ್ತೆ. ಸೊ ನಾವು ಅಷ್ಟೇ ಹಳೆ ಹಳೇ ಫಿಲ್ಮ್ಗಳನ್ನೆಲ್ಲ ಹೇಳಿ ಅವ್ರಿಗೆ ಕಷ್ಟ ಆಗಬೇಕು ಆ ಥರ ಫಿಲ್ಮೆಲ್ಲ ಕೊಡ್ತಾ ಇದ್ವಿ. ಸೊ ಎಲ್ಲರೂ ಇವಾಗ ದೋಸೆಯನ್ನು ತಿನ್ನೋಂಥ ಟೈಮ್ ಆಗಿತ್ತು, ಹಾಗಾಗಿ ನಾವು ಆಟವನ್ನು ನಿಲ್ಲಿಸಿದ್ವಿ. ಒಂದ್ಸಲ ದೋಸೆಯನ್ನು ತಿಂದು ಬೇಕಾದರೆ ನೆಕ್ಸ್ಟ್ ಆಟ ಆಡೋಣ ಅಂತ ಹೇಳಿ. ದೋಸೆ ಕೂಡ ಡೈಲಿ ನಾವು ತಿಂತಾ ಇದ್ರು, ಇಲ್ಲಿ ತಿಂದು ರುಚಿನೇ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಪಾರ್ಟಿಯಲ್ಲಿ ಯಾರ್ಯಾರು ಇದ್ರು ಅಂತ ನೋಡ್ಕೊಂಡು ಬನ್ನಿ ಒಂದ್ಸಲ. ಹಾಯ್ ಮಾಡೆ, ಹಾಯ್ ಮಾಡೆ. ಆದಿತ್ಯ ಹಾಯ್ ಮಾಡ್ಬ. ನಂದಣ್ಣ ಹಾಯ್ ಮಾಡ. ಹಾಯ್ ಮಾಡ ಪ್ರಶಾಂತ. ಅಶೋಕ್ ಅಣ್ಣ ಹಾಯ್ ಮಾಡು. ಹಾಯ್ ಮಾಡ. ಅನಂತ ಅಣ್ಣ ಹೆಂಗೈದ? ಚಲೋ ಇದ. ಮುಖದ ಕೈ ತಕ್ಕಳವು ಒಂಚೂರು ಒಂಚೂರು ಸ್ವಲ್ಪ ಸ್ವಲ್ಪ. ಹಾ ಹೆಂಗೈದು?
ಮಾವಲಣ್ಣ ಒಂದೆ ಬಂಗಾರಣ್ಣ ಇಲ್ಲ ಇಲ್ಲ ಎಂತೂ ಪಡ್ಕೊಂಡಿಲ್ಲ ತಮ್ಮ ಹಾಯ್ ಮಾಡ್ರ ಅವ ಅಡಿಕೆ ಬಿಟ್ಟ ಆತಮ್ಮ ಶ್ರೀಪಾದ ಅಣ್ಣ ಮಾತಾಡ್ಸದ್ ನಾವು ಮಾವ ಮಾಡಿಲ್ಲ ಅಡಿಲ್ಲ ಹಾಯ್ ಮಾಡ ಹಾಯ್ ಮಾಡ ಹಸಣ್ಣ ಅಂದಿ ಭೂಷಣ್ಣ ಮದ್ದು ಮಹೇಶ್ ಅಣ್ಣ ಹಾಯ್ ಮಾಡ ಗಿರಿ ಅಣ್ಣ ಸುಬ್ಬಣ್ಣ ಇಲ್ಲಿ ಸುಬ್ಬಣ್ಣ ಹಾಯ್ ಮಾಡ ಗೀತಕ್ಕ ಹಾಯ್ ಶ್ರೀಮಂತಕ್ಕ ಹಾಯ್ ಹಾಯ್ ಪ್ರತೀಕ್ಷಾ ಧನ್ಯ ಅತ್ತೆ ಹಾಯ್ ಇಲ್ಲಿ ಇಲ್ಲಿ ಒಂದ್ಸಲ ಎಲ್ಲರೂ ನಿರ್ಮಲತ್ತೆ ಹಾಯ್ ಮಾಡೋಳಿ ಸಂಗೀತಕ್ಕ ಸಾಯಿತ್ರಿ ಚಿಕ್ಕಮ್ಮ ಹಾಯ್ ಸ್ಮಿತಕ್ಕ ಅತ್ತೆ ನಿವೇದಿತಕ್ಕ ಮಾಲಿನಕ್ಕ ಮಾಲಿನಕ್ಕ ಹಾಯ್ ಮಾಡೆ ಮಹೇಶ್ ಬಾ ನಂದನ ಇಲ್ಲಿ ಆಶಕ್ಕೋ ನಮ್ಮೂರಲ್ಲಿ ಯಾವ ರೀತಿ ಪಾರ್ಟಿ ಆಯಿತು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.